ಈ ದಿನ ಅಂದರೆ 17ನೇ ತಾರೀಕು 1924 ಭಾನುವಾರ ಬೆಳಗ್ಗೆ 8:30 ನಮ್ಮ ದೇಶಿ ಕೇಂದ್ರ ಪೂಜ್ಯಗಳು ಅವರಿಂದ ಅಭಿಷೇಕ ಪ್ರಾರಂಭವಾಯಿತು. ಇವರ ಜೊತೆಗೆ ಸೋಮನಾಥನಂದ ಸ್ವಾಮೀಜಿ ಮತ್ತು ಚಿದಾನಂದ ಸ್ವಾಮೀಜಿ ಹೊಸಮಠ ಇವರು ಸಹ ಕೈ ಜೋಡಿಸಿ ಇವತ್ತಿನ ಈ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮನ ಮಾಡಿಕೊಟ್ಟಿದ್ದಾರೆ. ನಾವು ಈ ಕಾರ್ಯಕ್ರಮನ ಸುಮಾರು 18 ವರ್ಷಗಳಿಂದ ಮಾಡ್ಕೊಂಬಂದಿದ್ದೀವಿ. ಇದು 19ನೇ ವಾರ್ಷಿಕೋತ್ಸವ ಅಂತ ನಾನು ತಿಳ್ಕೊಬೇಕಿರುತ್ತೆ. ನಾವು ಈ ಪೂಜೆ ಮಾಡೋದು ಏನಕ್ಕೆ ಅಂದರೆ ನಮ್ಮ ದೇಶ ನಮ್ಮ ನಾಡು ಒಳ್ಳೆಯದಾಗಲಿ ಅಂತ. ನಮ್ಮ ದೇಶಕ್ಕೆ ಯಾವುದೇ ಆಗಲಿ, ನಮ್ಮದಕ್ಕೆ ಮಳೆ ಬೆಳೆ ಎಲ್ಲದೂ ಆಗಲಿ, ಮತ್ತು ನಮ್ಮ ಹಿಂದುತ್ವ ಉಳ್ಕೋಬೇಕು ಅನ್ನೋದಕ್ಕೋಸ್ಕರ ನಾವು ಮಾಡ್ತಿರೋಂಥ ಒಂದು ಪೂಜೆ ಅಂತ ತಿಳ್ಕೊಬೋದು ನೀವೆಲ್ಲ. ಅದೇ ನಾವು ಇದನ್ನು ನಾವು ಉಳ್ಕೊಂಬಂದಿದ್ದೀವಿ. ನಂದಿ ನಂದಿ ಅಂತ ನಾವು ಇಲ್ಲಿ ಹೇಳ್ತೀವಿ, ಬಟ್ ಹಳ್ಳಿಗಳ ಕಡೆ ಬಸವ ಅಂತ ಹೇಳ್ತಾರೆ. ಇವತ್ತಿಗೂ ಸಹ ಮಳೆ ಹಾಕಿದಾಗ ಬಸವನ ಪೂಜೆ ಅಂತ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ನಾವು ಇಲ್ಲಿ ನಂದಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದೇ ಇದರ ಒಂದು ವಿಶಿಷ್ಟತೆ, ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತೀವಿ, ಇದು ಮಾಡ್ತಿರೋವಂಥ ಒಂದು ಕಾರ್ಯಕ್ರಮ ಇದೆ. ಈಗ ಮೈಸೂರಿನಲ್ಲಿ ನಿಮ್ಮ ತಿಳಿದ ಮಟ್ಟಿಗೆ ದಸರಾ, ಅದು ಬಿಟ್ಟರೆ ನಂದಿ ಚಾಮುಂಡೇಶ್ವರಿ ರಥೋತ್ಸವ ಮತ್ತು ತೆಪ್ಪೋತ್ಸವ ಎಲ್ಲ ನಡೀತೆ. ಅದರಲ್ಲಿ ಇದೊಂದು ಸಹ ಒಂದು ವಿಶೇಷವಾಗಿ ನಂದಿ ಮಹಾಭಿಷೇಕ. ಇದು ಮೈಸೂರು ಸುತ್ತಮುತ್ತ ಎಲ್ಲೂ ನಡೆಯಲ್ಲ ಈ ಮಹಾಭಿಷೇಕ. ಇಂಥ ಮಹಾಭಿಷೇಕನ ನಮ್ಮ ಮೈಸೂರು ಜನತೆ ನೋಡುವಂಥ ಒಂದು ಸೌಭಾಗ್ಯ ಇದೆ ಅಂತ ನನಗಾರ ಅನಿಸುತ್ತೆ ಈ ಮಾತು. ಅದರಿಂದ ಜೊತೆಗೆ ನಮ್ಮ ಸಹಕಾರ, ಎಲ್ಲ ಒಂದು ಸಾರ್ವಜನಿಕರ ಸಹಕಾರ, ದಾನಿಗಳು, ಇದರಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತೇಳಿ ನನ್ನ ಸ್ತುತಿ. ಭಗವಂತ ಎಲ್ಲರಿಗೂ ನಾಡಿನಂತ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ನಂದಿಲ್ ನಾನು ಕೇಳ್ಕೊತೀನಿ. ನನ್ನ ಹೆಸರು ಗೋವಿಂದ ಅಂತ, ಕಾರ್ಯದರ್ಶಿ. ಮೈಸೂರಿನ ಚಾಮುಂಡಿ ಬೆಟ್ಟದ 500ನೇ ಮೆಟ್ಟಿಲ ಬಳಿ ಇರತಕ್ಕಂಥ ನಂದಿಕೇಶ್ವರನ ಎದುರುಗಡೆ ಶಿವನ ಲಿಂಗದ ಒಂದು ಚಿಕ್ಕದ ಒಂದು ಗುಡಿ ಇದೆ. ಆ ಗುಡಿ ಎದುರಿಗೆ 5 ಕಲಶಗಳನ್ನು ಇಟ್ಟು ಈಗ ಸಂಕಲ್ಪ ಪೂಜೆಗಳನ್ನು ಮಾಡ್ತಾ ಇದ್ದಾರೆ. ಏನಕ್ಕಪ್ಪ ಅಂತಂದರೆ 19ನೇ ವರ್ಷದ ಚಾಮುಂಡಿ ಬೆಟ್ಟದ ನಂದಿ 500ನೇ ಮೆಟ್ಟಿಲ ಬಳಿ ಇರತಕ್ಕಂಥ ನಂದಿಗೆ ಕಾರ್ತಿಕ ಮಾಸದ 3ನೇ ಭಾನುವಾರ ದಿನ ಅಭಿಷೇಕವನ್ನು ಏರ್ಪಾಡು ಮಾಡಿಕೊಂಡಿರ್ತಾರೆ ಬೆಟ್ಟದ ಬಳಗ ವತಿಯಿಂದ. ಇದು ಪ್ರತಿ ವರ್ಷ ಪಡ್ಕೊಂಬರ್ತಾ ಇದೆ. ಸುಮಾರು 19 ವರ್ಷಗಳಿಂದ ಇದನ್ನು ನಡ್ಸ್ಕೊಂಬರ್ತಾ ಇದ್ದಾರೆ. ಈ ವರ್ಷ 19ನೇ ವರ್ಷ ಇಲ್ಲಿ ನಂದಿಕೇಶ್ವರನ ಎದುರುಗಡೆ ಇರತಕ್ಕಂಥ ಈಶ್ವರನ ಲಿಂಗದ ಚಿಕ್ಕ ಗುಡಿ ಇದೆ. ಆ ಗುಡಿಯ ಕೆಳಗಡೆ 5 ಕಲಶಗಳನ್ನು ಪ್ರತಿಷ್ಠಾಪನೆ ಮಾಡಿ ಸಂಕಲ್ಪ ಪೂಜೆಯನ್ನು ಮಾಡಲಾಗುತ್ತೆ. ತವೀಗ ನಂದಿಕೇಶ್ವರನಿಗೆ ಹಲವಾರು ರೀತಿಯ ಹೂವುಗಳಿಂದ ಅಲಂಕಾರ ಮಾಡಿರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರೀಗ. ವಿಶೇಷವಾಗಿ ಬೆಳಿಗ್ಗೆನೇ ಶುಭ್ರವಾಗಿ ನಂದಿಕೇಶ್ವರನನ್ನು ಸ್ವಚ್ಛವಾಗಿ ಸ್ನಾನ ಮಾಡಿಸಿ ಅದಕ್ಕೆ ಅಟ್ಟಣಿಗೆಗಳನ್ನು ಕಟ್ಟಿಕೊಂಡು ಹೂವುಗಳಿಂದ ಅಲಂಕಾರ ಮಾಡಿರತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರೀಗ. 18 ವರ್ಷಗಳಿಂದ ಈ ನಂದಿಕೇಶ್ವರನಿಗೆ ಬೆಟ್ಟದ ಬಳಗದ ವತಿಯಿಂದ ಅಭಿಷೇಕವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು 3ನೇ ಭಾನುವಾರ 17/11/2024 ಭಾನುವಾರ ಆದ್ದರಿಂದ ಇಲ್ಲಿ ನಂದಿಕೇಶ್ವರನಿಗೆ ಅಭಿಷೇಕ ಕಾರ್ಯಗಳನ್ನು ಏರ್ಪಾಡು ಮಾಡಿಕೊಂಡಿದ್ದಾರೆ. ಸಕಲ ಮಂಗಳ ದ್ರವ್ಯಗಳಿಂದ ಈ ಒಂದು ನಂದಿಕೇಶ್ವರನಿಗೆ ವಿಶೇಷವಾಗಿ ಮಹಾಭಿಷೇಕವನ್ನು ಏರ್ಪಾಡು ಮಾಡಲಾಗಿದೆ. ಅದಕ್ಕೋಸ್ಕರವಾಗಿ ಇಲ್ಲಿ ಸುತ್ತಲೂ ಕೂಡ ಬಾಳೆ ಕಂಬಗಳನ್ನು ಕಟ್ಟಿ ಹೂಗಳಿಂದ ನಂದಿಕೇಶ್ವರನಿಗೆ ಅಲಂಕಾರ ಮಾಡಿರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ರ. ಮೇಲೆ ಅಟ್ಟಣಿಗೆಗಳನ್ನು ಕಟ್ಟಿ ಮೇಲೆ ಹೋಗೋದಕ್ಕೆ ಮೆಟ್ಟಿಲುಗಳನ್ನು ಕೂಡ ಇಲ್ಲಿ ಟೆಂಪರಿಯಾಗಿ ಕಟ್ಟಿದ್ದಾರೆ. ಇಲ್ಲಿಗೆ ಹತ್ತಿಕೊಂಡು ಹೋಗಿ ಮೇಲೆ ನಿಂತ್ಕೊಂಡು ನಂದಿಕೇಶ್ವರನ ತಲೆ ಬಳಿಗೆ ಹೋಗಿ ಅಲ್ಲಿಂದ ಅಭಿಷೇಕ ಕಾರ್ಯವನ್ನು ಮಾಡಲಾಗುತ್ತೆ. ಅವನು ಈ ಯಾವ ರೀತಿ ಅಟ್ಟಣಿಗೆಗಳನ್ನು ಕಟ್ಟಿರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ರ. ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ಸುದ್ದಿನೇ ಹೊತ್ತು ಬೆಟ್ಟದ ನಂದಿಗೆ ಇಲ್ಲಿ ಅಭಿಷೇಕ ಮಾಡತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಮಾಡ್ತಾ ಇರತಕ್ಕಂಥದ್ದು. ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂಥ ಮಹಾಬಲೇಶ್ವರ ಸ್ವಾಮಿಗೆ ಅಭಿಮುಖವಾಗಿ ಇರ್ತಕ್ಕಂಥ ಈ ಒಂದು ನಂದಿಗೆ ಇಲ್ಲಿ ಪ್ರತಿ ವರ್ಷ ಅಭಿಷೇಕವನ್ನು ಮಾಡಲಾಗುತ್ತೆ. ತಾವು ನೋಡ್ತಾ ಇದ್ರ ನೂರಾರು ಬಕೀಟಗಳಲ್ಲಿ ಮಂಗಳ ದ್ರವ್ಯಗಳನ್ನು ತುಂಬಿರ್ತಕ್ಕಂಥದ್ದು ಹಾಲು, ಮೊಸರು, ತುಪ್ಪ, ಎಣ್ಣೆ, ಪಾಯಸ, ಅರಿಶಿನದ ನೀರು, ಕುಂಕುಮದ ನೀರು, ಮತ್ತು ಚಂದ್ರದ ನೀರು, ಎಲ್ಲ ರೀತಿಯ ನೀರುಗಳನ್ನು ಸುಗಂಧ ದ್ರವ್ಯಗಳನ್ನು ಇಲ್ಲಿ ಬಕೀಟಗಳಲ್ಲಿಟ್ಟು ಪೂಜೆ ಮಾಡಿರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರೀಗ. ಪ್ರತಿಯೊಂದು ಬಕೀಟು 10 ಬಕೀಟಿದೆ ಇಲ್ಲಿ ಮಂಗಳ ದ್ರವ್ಯಗಳಿದೆ.
ಎಲ್ಲ ದ್ರವ್ಯಗಳಿಂದ ಚಾಮುಂಡಿ ಬೆಟ್ಟದ ನಂದಿಗೆ ಇವತ್ತು ವಿಶೇಷವಾದಕ್ಕಂತ ಅಭಿಷೇಕ ಕಾರ್ಯವನ್ನ ಮಾಡಲಾಗತ್ತೆ. ಅದಕ್ಕೋಸ್ಕರವಾಗಿ ಹಣವನ್ನ ವ್ಯಯ ಮಾಡಿ ಹಲವಾರು ಧಾನ್ಯಗಳಿಂದ ಹಣವನ್ನು ಸಂಗ್ರಹಿಸಿ ಇಲ್ಲಿ ಸುಗಂಧ ದ್ರವ್ಯಗಳನ್ನ ಹಾಲು ಮೊಸರು ಬೆಣ್ಣೆ ತುಪ್ಪ ಇದು ಅರಶಿನ ಕುಂಕುಮ ಚಂದನ ಎಲ್ಲವನ್ನು ಕೂಡ ಇಲ್ಲಿ ಶೇಖರಿಸಿಟ್ಟಿರ್ತಕ್ಕಂಥ ನೋಡಿ ಅರಶಿನದ ನೀರು ಕುಂಕುಮದ ನೀರು ಚಂದನದ ನೀರು ಎಲ್ಲವನ್ನು ಕೂಡ ಪಾತ್ರೆಗಟ್ಟೆಯಲ್ಲಿ ತುಂಬಿಟ್ಟಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರ. ಆರಿನ ಮೊಸರನ್ನ ಎಲ್ಲ ಪಾತ್ರೆಗಳು ತಾವೀಗ ನೋಡ್ತಾ ಇದ್ದಾರೆ. ಈ ಒಂದು ಅಭಿಷೇಕಕ್ಕೆ ಸುಮಾರು 1 ತಿಂಗಳಿಂದ ಸಿದ್ಧತೆಗಳನ್ನ ಮಾಡ್ಕೋತಾರೆ. ಮಾಡ್ಕೊಂಡು ಇಂದ ಒಂದು 3ನೇ ಭಾನುವಾರ ಕಾರ್ತಿಕ ಮಾಸದ 3ನೇ ಭಾನುವಾರ ಈ ಒಂದು ಅಭಿಷೇಕ ಕಾರ್ಯವನ್ನ ಅವರು ಏರ್ಪಾಡು ಮಾಡ್ಕೋತಾರೆ. ಅದಕ್ಕೋಸ್ಕರವಾಗಿ ಬೆಟ್ಟದ ಬಳಗ ಬೆಟ್ಟಕ್ಕೆ ವಾಕಿಂಗ್ ಹೋಗ್ತಾ ಇರತಕ್ಕಂತ ಒಂದು ಬಳಗದವರು ಬೆಟ್ಟದ ಬಳಗ ಅಂತ ಒಂದು ಸಂಘವನ್ನು ಕಟ್ಕೊಂಡು ಪ್ರತಿ ವರ್ಷ 3ನೇ ಕಾರ್ತಿಕ ಸೋಮವಾರದ 3ನೇ ಭಾನುವಾರದಂದು ಅಭಿಷೇಕ ಕಾರ್ಯವನ್ನ ನಂದಿಕೇಶ್ವರನಿಗೆ ಮಾಡ್ತಾರೆ. ಈಗ ಬಾಳೆಹಣ್ಣನ್ನ ಕಟ್ ಮಾಡ್ತಾ ಇರತಕ್ಕಂಥ ಗೃಹಿಣಿಯರನ್ನ ತಾವೀಗ ನೋಡ್ತಾ ಇದ್ದಾರೆ. ಬಾಳೆಹಣ್ಣಿನ ಅಭಿಷೇಕ ಮಾಡೋದಕ್ಕೋಸ್ಕರವಾಗಿ ಒಬ್ರು ಬಾಳೆಹಣ್ಣನ್ನ ಸುರಿದು ಕೊಡ್ತಾ ಇದ್ದಾರೆ. ಇನ್ನಿಬ್ರು ಬಾಳೆಹಣ್ಣನ್ನು ಕಟ್ ಮಾಡಿ ಒಂದು ದೊಡ್ಡ ಪಾತ್ರೆಗೆ ಹಾಕ್ತಾ ಇರತಕ್ಕಂಥ ದೃಶ್ಯವಂತ ನೋಡ್ತಾ ಇದ್ದಾರೆ. ಬಾಳೆಹಣ್ಣಿನ ಅಭಿಷೇಕ ಕೂಡ ನಂದಿಕೇಶ್ವರನಿಗೆ ಮಾಡಲಾಗತ್ತೆ. ಅದಕ್ಕೋಸ್ಕರವಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಗೃಹಿಣಿಯರನ್ನ ತಾವೀಗ ನೋಡ್ತಾ ಇದ್ದೀರ. ಇಂಥ ವಿಶೇಷವಾಗಿ ಕಾರ್ಯಕ್ರಮ ಕೈಯನ್ನ ಜೋಡ್ತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ. ಈಗ ಪಂಚಕಲಶನಿಟ್ಟು ಸಂಕಲ್ಪ ಮಾಡಿರ್ತಕ್ಕಂಥ ಕಾರ್ಯವನ್ನು ತಾವೇ ನೋಡ್ತಾ ಇದ್ದಾರೆ. ಮಹಾಮಂಗಳ ತೀರ್ಮ ಮಾಡಿದರೆ ಶಿವರಾತ್ರಿ ಜಯಸಿಂಗೇಂದ್ರ ಮಹಾಸ್ವಾಮಿಗಳು ಸೋಮನಾಥ ಸ್ವಾಮಿಗಳು ಮತ್ತು ಮತ್ತೊಬ್ಬರು ಸ್ವಾಮಿಗೂ ಬಂದಿರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರ. ಮಹಾಮಂಗಳಾರತಿ ತೆಗೆದುಕೊಂಡಿದ್ದಾರೆ. ಈಗ ಹೂವಿನ ಒಂದು ಪ್ರೋಕ್ಷಣೆಯನ್ನು ಕೂಡ ಈಗ ಮಾಡ್ತಾರೆ. ನೋಡಿ ಕೈಯಲ್ಲಿ ಹೂ ಇಟ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಹೂವನ್ನ ಕಲಶದ ಮೇಲೆ ಪ್ರೋಕ್ಷಣೆಯನ್ನು ಮಾಡ್ತಾರೆ. ಈಗ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದಾರೆ. ಈಗ ವಿಶೇಷವಾಗಿ ಈ ಸಂಕಲ್ಪ ಪೂಜೆ ಮಾಡಲೇಬೇಕು, ಯಾವುದೇ ರೀತಿಯ ವಿಘ್ನಗಳು ಬರದೇ ಇರಲಿ ಅಂತ ಈ ಒಂದು ಪಂಚಕಲಶವನ್ನು ಇಟ್ಟು ಈ ಒಂದು ಸಂಕಲ್ಪ ಪೂಜೆಯನ್ನು ಮಾಡ್ತಾರೆ. ಇವರು ಶ್ರೀ ಗೋವಿಂದ ಅವರು ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥವರು ಎಲ್ಲರೂ ಕೂಡ ಪದಾಧಿಕಾರಿಗಳು ಬೆಟ್ಟದ ಬಣಗ ವತಿಯಿಂದ ಶ್ರೀ ಗೋವಿಂದ ಅವರು ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು ಇತರೆ ಪದಾಧಿಕಾರಿಗಳು ಈ ತಿರ್ತಕ್ಕಂಥದ್ದು ಬೆಳಿಗ್ಗೆ ಸುಮಾರು 8 ಗಂಟೆಗೆ ಪ್ರಾಥಮಿಕವಾಗಿ ಸಂಕಲ್ಪ ಪೂಜೆಯನ್ನು ಮಾಡ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರ. ಈ ಸಂಕಲ್ಪ ಪೂಜೆ ಮಾಡುವುದಕ್ಕೆ ಉದ್ದೇಶ ಏನಪ್ಪ ಅಂದ್ರೆ ಈ ಒಂದು ನಂದಿಕೇಶ್ವರನಿಗೆ ಅಭಿಷೇಕ ಮಾಡ್ತಾ ಇರತಕ್ಕಂಥ ಕೆಲಸವು ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳಿ ಗಣಪತಿಯ ಒಂದು ವಿಗ್ರಹವನ್ನು ಇಟ್ಟು ಮತ್ತು 5 ಕಲಶಗಳನ್ನು ಇಟ್ಟು ಸಂಕಲ್ಪ ಪೂಜೆಯನ್ನು ಮಾಡಿದ ನಂತರ ಆಮೇಲೆ ಅಭಿಷೇಕ ಕಾರ್ಯವನ್ನು ಮಾಡಲಾಗುತ್ತೆ. ಈ ಅಭಿಷೇಕ ಕಾರ್ಯಕ್ಕೆ ಮೈಸೂರಿನ ಸುತ್ತೂರು ಜಗದೀಶ್ವರ ಸುತ್ತೂರು ಸ್ವಾಮಿ ಮಠದ ಶ್ರೀ ಶಿವರಾತ್ರಿ ಜಯಸಿಕೇಂದ್ರ ಮಹಾಸ್ವಾಮಿಗಳವರು ಆಗಮಿಸ್ತಾ ಇದ್ದಾರೆ. ಅವರು ಬಂದು ಅವರ ಒಂದು ದಿವ್ಯಾಸ್ತ್ರದಿಂದ ಈ ಒಂದು ಅಭಿಷೇಕ ಕಾರ್ಯವನ್ನ ನೆರವೇರಿಸ್ತಾರೆ. ಅದಕ್ಕೋಸ್ಕರವಾಗಿ ಮುಂಚಿತವಾಗಿ ಸಂಕಲ್ಪ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ. ಮಹಾಮಂಗಳಾರತಿಯನ್ನ ಮಾಡ್ತಾ ಇದ್ದಾರೆ. ಈಗ ಶ್ರೀ ಚಿದಾನಂದ ಸ್ವಾಮಿಗಳು ಹೊಸಮಠ ಇವರು ಹುರುಳ್ಕಾಟದ ಗಂಧದ ಕಡ್ಡೆಯನ್ನ ಇಲ್ಲಿ ಬೆಳಗಿಸ್ತಾ ಇರ್ತಕ್ಕಂಥ ಸ್ವಂತ ನೋಡ್ತಾ ಇದ್ರೆ ಕರ್ಪೂರದಿಂದ ಈ ಒಂದು ಬೃಹತ್ಕಾರ್ಥದ ಕಂದ ಕಡಿಯನ್ನು ಬೆಳಕಿಸಿದ್ದಾರೆ. ಬೆಳಗಿಸಿ ಕಾರ್ಯಕ್ರಮವನ್ನ ಆರಂಭ ಮಾಡಿರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ಶಿವರಾತ್ರಿ ಜಯಶ್ರೀಕೇಂದ್ರ ಮಹಾಸ್ವಾಮಿಗಳು ಸೋಮಾಸನ ಸ್ವಾಮೀಜಿಗಳು ಮತ್ತು ಇತರ ಸ್ವಾಮಿಗಳು ಈಗ ಏನೇನು ಮಂಗಳ ದ್ರವ್ಯಗಳನ್ನ ತಯಾರು ಮಾಡಿ ಇಟ್ಟಿದ್ದಾರೋ ಅದಕ್ಕೆಲ್ಲವನ್ನು ಕೂಡ ಪೂಜೆ ಮಾಡಿ ಪುಷ್ಪಾರ್ಚನೆ ಮಾಡೋದಕ್ಕೋಸ್ಕರವಾಗಿ ಶಿವರಾತ್ರಿ ಶ್ರೀಚಂದ್ರ ಮಹಾಸ್ವಾಮಿಗಳು ಹೊಸಮಠದ ಸ್ವಾಮೀಜಿಗಳು ಸೋಮಾನಂದ ಸ್ವಾಮೀಜಿಗಳು ಬರ್ತಾ ಇರತಕ್ಕಂಥ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ರೀಗ. ನಂದಿಯ ಹಿಂಭಾಗದಲ್ಲಿರ್ತಕ್ಕಂಥ
ಒಂದು ಅಟ್ಟಣಿಗೆ ಮೇಲೆ ಅಲ್ಲಿ ಸುಮಾರು ಎಲ್ಲ ರೀತಿಯ ಮಂಗಳ ದ್ರವ್ಯಗಳನ್ನ ಇಟ್ಟಿದ್ದಾರೆ, ಪೂಜೆ ಮಾಡಿ ಇಟ್ಟಿರ್ತಕ್ಕಂಥದ್ದು. ಅದಕ್ಕೆ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ಅದಕ್ಕೆ ಪೂಜೆಯನ್ನು ಮಾಡಿ ಅದಕ್ಕೆ ಪುಷ್ಪಾರ್ಚನೆಯನ್ನು ಮಾಡತಕ್ಕಂಥ ಕಾರ್ಯಕ್ರಮ ಈಗ ನೆರವೇರ್ತಾ ಇದೆ. ಶಿವರಾತ್ರಿ ದೇಶಕ್ಕೆ ಇದ್ದ ಮಹಾಸ್ವಾಮಿಗಳವರು, ಸೋಮವಾರ ತಂದಂತಹ ಸ್ವಾಮೀಜಿಗಳು ಮತ್ತು ಹೊಸಮಠದ ಸ್ವಾಮೀಜಿಗಳು ಅವರು ಬಂದು ಇಲ್ಲಿ ನೆರೆದಿದ್ದಾರೆ. ಈಗ ಎಲ್ಲ ರೀತಿಯ ಸುಗಂಧ ದ್ರವ್ಯಗಳ ಬಕೀಟಗಳಿಗೆ ಹೂವನ್ನು ಮುಡಿಸಿ ಪೂಜೆ ಮಾಡಿರ್ತಕ್ಕಂಥದ್ದು, ಈಗ ಮಹಾಮಂಗಳಾರತಿಯನ್ನು ಮಾಡಿ ಅದಕ್ಕೆ ಶಿವರಾತ್ರಿ ದೇಶಕ್ಕೆ ಇದ್ದ ಮಹಾಸ್ವಾಮೀಜಿಯವರು ಪುಷ್ಪಾರ್ಚನೆಯನ್ನು ಮಾಡುವುದರ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಧಾರಣೆ ಕೊಡ್ತಾ ಇದ್ದಾರೆ. ಈಗ ನೋಡಿ, ಬಕೀಟ ಮಹಾಮಂಗಳಾರತಿಯನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಬಕೀಟದಲ್ಲಿರ್ತಕ್ಕಂಥ ಪುಷ್ಪಗಳಿಂದ ಜೇನುತುಪ್ಪ, ಹಾಲು, ಮೊಸರು ಎಲ್ಲವನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಅವಾಗ ಪೂಜೆಯನ್ನು ಸಲ್ಲಿಸ್ತಾ ಇರತಕ್ಕಂಥದ್ದು ಹೊಸಮಠದ ಸ್ವಾಮೀಜಿಗಳು, ಸೋಮನಾಥನ ಸ್ವಾಮೀಜಿಗಳು, ಶಿವರಾತ್ರಿ ದೇಶಿಕ ಸ್ವಾಮಿಗಳವರು ಕೈಯಲ್ಲಿ ಪುಷ್ಪಗಳನ್ನು ಹಿಡಿದುಕೊಂಡು ಮಂತ್ರವನ್ನು ಹೇಳ್ತಾ ಇದ್ದಾರೆ. ಮಂತ್ರ ಹೇಳಿದ ನಂತರ ಪುಷ್ಪಾರ್ಚನೆಯನ್ನು ಮಾಡಿದರೆ ನೋಡ್ತಾ ಇರತಕ್ಕಂಥ ಇದು ವಿಶೇಷವಾಗಿರ್ತ ದೃಶ್ಯ. ಸ್ವಾಮೀಜಿಗಳವರ ದಿವ್ಯಾಸ್ತ್ರದಿಂದ, ಅಮೃತಾಸ್ತ್ರದಿಂದ ಈ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ. ಎಲ್ಲ ರೀತಿಯ ಸುಗಂಧ ದ್ರವ್ಯಗಳ ಬಕೀಟಗಳಿಗೆ ಪುಷ್ಪಾರ್ಚನೆಯನ್ನು ಮಾಡಿದರೆ ಇದಾದ ನಂತರ ಒಂದು ಪ್ರದಕ್ಷಿಣೆ ಮುಖಾಂತರ ಬಂದು ಅಲ್ಲಿರ್ತಕ್ಕಂಥ ಹಾಲು, ಮೊಸರು, ಆಮೇಲೆ ಇದು ಅರಿಶಿನ, ಕುಂಕುಮ, ಚಂದನ ಎಲ್ಲ ಪಾತ್ರೆಗಳಲ್ಲಿ ಇಟ್ಟಿದ್ದಾರೆ. ಅವುಗಳಿಗೂ ಕೂಡ ಹೂವನ್ನು ಪ್ರೋಕ್ಷಣೆಯನ್ನು ಮಾಡ್ತಾರೆ. ಪ್ರೋಕ್ಷಣೆಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ನೋಡಿ, ಎಷ್ಟು ವಿಶೇಷವಾಗಿ ಎಲ್ಲರೂ ಕೂಡ ಶಾಸ್ತ್ರೋಕ್ತವಾಗಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವು ಮನೆಯಲ್ಲಿ ಕುಳಿತುಕೊಂಡು ಮೊಬೈಲಲ್ಲಿ ನೋಡ್ತಾ ಇರತಕ್ಕಂಥ ದೃಶ್ಯ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ನಮ್ಮ ಒಂದು ವಿಜ್ಞಾನ ಬಿಡದಂತೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮೊಬೈಲ್ನಲ್ಲಿ ನೋಡುವಂಥ ಸುವರ್ಣಾವಕಾಶ ತಮಗೆ ಸಿಕ್ಕಿದೆ. ಈಗ ಈಗ ಎಲ್ಲ ಪ್ರೋಕ್ಷಣಾ ಕಾರ್ಯ ಮುಗಿತು. ಈಗ ನಂದಿಕೇಶ್ವರಿಗೆ ಅಭಿಷೇಕ ಮಾಡೋಕ್ಕೋಸ್ಕರವಾಗಿ ಶಿವರಾತ್ರಿ ಮಹೇಂದ್ರ, ಶಿವರಾತ್ರಿ ಜಯಶಂಕರ ಸ್ವಾಮಿಗಳು, ಸಿದ್ಧಾರಣ ಸ್ವಾಮಿಗಳು ಮತ್ತು ಸೋಮನಾಥ ಸ್ವಾಮೀಜಿಗಳು ಅಟ್ಟಣಿಗೆಯ ಮೇಲೆ ಏರ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾರೆ. ಅಟ್ಟಿಗೆ ಅಟ್ಟಣಿಗೆ ಮೇಲೆ ಹಚ್ಚಿದ್ರೆ ನಂದಿಯ ತಲೆ ಭಾಗಕ್ಕೆ ಕರೆಕ್ಟಾಗಿ ಅಟ್ಟಣಿಗೆ ಬರ್ತದೆ. ಅಲ್ಲಿಂದ ಈ ಒಂದು ಅಭಿಷೇಕ ಕಾರ್ಯವನ್ನು ಮಾಡೋಕ್ಕೋಸ್ಕರವಾಗಿ ಶಿವರಾತ್ರಿ ದೇಶಿಕೆ ಸ್ವಾಮಿಗಳು, ಸೋಮನಾಥ ಸ್ವಾಮೀಜಿಗಳು ಮತ್ತು ಹೊಸಮಠದ ಸ್ವಾಮೀಜಿಗಳು ಮೇಲಕ್ಕೆ ಹೋಗ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಭಿಷೇಕ ಕಾರ್ಯ ಆರಂಭವಾಗುತ್ತೆ. ಅದಕ್ಕೋಸ್ಕರವಾಗಿ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಈಗ ಮೂರು ಜನ ಸ್ವಾಮೀಜಿಗಳವರು ಅಟ್ಟಣಿಗೇರಿ ಉಪ್ಪರಿಗೆ ಮೇಲೆ ಇದ್ದಿರತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದಾರೆ. ಸರಿಯಾಗಿ ನಂದಿಕೇಶ್ವರನ ತಲೆಯ ಭಾಗಕ್ಕೆ ಅಟ್ಟಣಿಗೆಯನ್ನು ಕಟ್ಟಿದ್ದಾರೆ. ಅಲ್ಲಿಂದ ಸ್ವಾಮಿಗೆ ಅಭಿಷೇಕ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಮತ್ತು ಹೊಸಮಠದ ಸ್ವಾಮೀಜಿಗಳವರು ಮತ್ತು ಸೋಮನಾಥನ ಸ್ವಾಮೀಜಿಗಳು ಇಲ್ಲಿ ಅಟ್ಟಣಿಗೆ ಮೇಲೆ ನಿಂತಿರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದಾಗ ಈಗ ಸಾಂಕೇತಿಕವಾಗಿ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿ ಅಭಿಷೇಕ ಕಾರ್ಯಕ್ರಮಕ್ಕೆ ಚಾಲನೆ ನೋಡ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾಗ ಮಂತ್ರಗಳನ್ನು ಪ್ರೋಕ್ಷಣೆಯನ್ನು ಮಾಡ್ತಾ ಇರತಕ್ಕಂಥದ್ದು ತೀರ್ಥವನ್ನು ನಂದಿಕೇಶ್ವರ ತಲೆ ಮೇಲೆ ಹಾಕ್ತಾ ಇರತಕ್ಕಂಥ ದೃಶ್ಯವನ್ನು ಮೂರು ಜನ ಸ್ವಾಮಿಗಳು ಕೈಯಲ್ಲಿ ಹಿಡ್ಕೊಂಡು ಈ ಒಂದು ನಂದಿಕೇಶ್ವರಿಗೆ ತೀರ್ಥ ಪ್ರೋಕ್ಷಣೆ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರ. ಇಲ್ಲಿಂದ ಮುಂದಕ್ಕೆ ಅಭಿಷೇಕ ಕಾರ್ಯಕ್ರಮ ಪ್ರಾರಂಭವಾಗಿದೆ. ನೋಡಿ, ಹೊಗೆ ಹೋಗ್ತಾ ಇರತಕ್ಕಂಥದ್ದು ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಗಂಧಗಡ್ಡೆಯನ್ನು ಹೊತ್ತಮಠ ಸ್ವಾಮೀಜಿಗಳು ಬೆಳಗಿಸಿದ್ದಾರೆ. ಅದರಿಂದ ನಂದಿಕೇಶ್ವರನಿಗೆ ಸುಗಂಧ ಯುಕ್ತವಾದ ಧುಮ್ಮ ಹೋಗ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ನೋಡಿ, ಸುಮಾನಂಥ ಸ್ವಾಮೀಜಿಗಳು, ಶಿವರಾತ್ರಿ ಶೇಷಿಕ ಸ್ವಾಮಿಗಳು ಮತ್ತು ಹೊಸಮಠದ ಸ್ವಾಮೀಜಿಗಳು ಮೂರು ಜನರು ಕೂಡ ಆರಂಭಿಕವಾಗಿ ಒಂದು ಅಭಿಷೇಕ ಕಾರ್ಯಕ್ರಮವನ್ನು ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ನೋಡಿ, ಎಷ್ಟು ಚೆನ್ನಾಗಿ ನಿಮಗೆ ಮನೆಯಲ್ಲಿ ಕೂತ್ಕೊಂಡು ಈ ಒಂದು ವಿಡಿಯೋವನ್ನು ನೋಡುವಂಥ ಸೌಭಾಗ್ಯ ಸಿಕ್ಕಿದೆ. ಸುಮಾರು 1000 ಜನ ಇಲ್ಲಿಗೆ ಬಂದಿರ್ಬೋದು ಇವತ್ತು ಅಭಿಷೇಕ ಕಾರ್ಯ ಮಾಡೋದಕ್ಕೋಸ್ಕರವಾಗಿ. ಈ ಬೆಟ್ಟದ ಬಳಗ ಕಾರ್ಯಕ್ರಮಕ್ಕೆ ಆಸಕ್ತಿ ಹೊಂದಿರತಕ್ಕಂಥ ಭಕ್ತಾದಿಗಳು ಮತ್ತು ಈಶ್ವರನ
ಭಕ್ತಾದಿಗಳು, ನಂದಕೇಶ್ವರದ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ನಂದಕೇಶ್ವರ ಅಭಿಷೇಕಕ್ಕೆ ನಂದಕಡೆಯನ್ನು ಬೆಳಿಗ್ಗೆ ಪೂಜೆಯನ್ನು ಮಾಡ್ತಾ ಇರತಕ್ಕಂಥದ್ದು, ಈಗ ಮಹಾಮಂಗಳಾರತಿಯನ್ನು ಮಾಡ್ತಾ ಇರತಕ್ಕಂಥ ದಿವಸ ಮೂರು ಜನ ಸ್ವಾಮಿಗಳು ಇಟ್ಕೊಂಡು ಮಂಗಳಾರತಿ ತೆಗೆದುಕೊಂಡು ನಂದಿಕೇಶ್ವರನಿಗೆ ಮಹಾಮಂಗಳಾರತಿಯನ್ನು ಮಾಡಿ ಅವುಗಳನ್ನು ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು, ಬಿಲ್ಲುಪತ್ತಿಗಳನ್ನು ಪ್ರೋಕ್ಷಣೆ ಮಾಡ್ತಾ ಇರತಕ್ಕಂಥದ್ದು, ವಿಸ್ಪರ್ತನೆ ಮಾಡ್ತಾ ಇರತಕ್ಕಂಥ ದಿವಸವನ್ನು ಈಗ ನಾವು ನೋಡ್ತಾ ಇದ್ದೀರ. ಈಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಭಿಷೇಕ ಕಾರ್ಯ ಪ್ರಾರಂಭವಾಗುತ್ತೆ. ಮೊಟ್ಟೆ ಬಂದಿರದಾಗಿ ಶುದ್ಧೋದಕದಿಂದ ಸ್ವಾಮೀಜಿಗೆ ನಂದಕೇಶ್ವರ ಸ್ವಾಮೀಜಿಗೆ ಅಭಿಷೇಕವನ್ನು ಮಾಡಲಾಗತ್ತೆ. ಆಮೇಲೆ ಇಲ್ಲಿ ಸಂಘರ್ಷ ಅಲ್ಲಿ ಪ್ರೇರಿಸಿರ್ತಕ್ಕಂಥ ವಿವಿಧ ರೀತಿಯ ಸುಗಂಧ ದೇವತೆಗಳಿಂದ ಮಹಾಸ್ವಾಮಿಗೆ ಮಹಾಸ್ವಾಮಿ ನಂದಕೇಶ್ವರ ಮಹಾಸ್ವಾಮಿಗೆ ಅಭಿಷೇಕವನ್ನು ಮಾಡಲಾಗತ್ತೆ. ಈ ವರ್ಷ 19ನೇ ವರ್ಷದ ಈ ಒಂದು ಅಭಿಷೇಕ ಕಾರ್ಯಕ್ರಮ ದಿನಾಂಕ 17/11/2024 ಮೂರನೇ ಭಾನುವಾರ ಈ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ವರ್ಷ ಮೂರನೇ ಭಾನುವಾರ ಮಾತ್ರ ಈ ಕಾರ್ಯಕ್ರಮ ನಡೆದಿರಬೇಕು ಅಂತ ನಿಗದಿ ಮಾಡಿಕೊಂಡಿದ್ದಾರೆ. ಈಗ ಶುದ್ಧೋರುಕದಿಂದ ಪ್ರಥಮ ಬಾರಿಗೆ ನಂದಿಕೇಶ್ವರನಿಗೆ ಅಭಿಷೇಕ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ. ನೋಡಿ, ಮೂರು ಜನ ಸಮಿತಿಗಳು ಭಕ್ತಿ ಜಿಟಿನಿಂದ ಶುದ್ಧೋದಕದಿಂದ ನಂದಿಕೇಶ್ವರನಿಗೆ ಮಹಾನಂದಿಗೆ ಅಭಿಷೇಕವನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರ. ಎಲ್ಲರೂ ಕೂಡ ಕಾತರದಿಂದ ನೋಡ್ತಾ ಇರ್ತಕ್ಕಂಥ ಕ್ಷಣ ಈಗ ಪ್ರಾರಂಭವಾಗಿದೆ. ಈ ಒಂದು ಅಭಿಷೇಕ ಕಾರ್ಯಕ್ರಮದ ಎಲ್ಲ ಭಕ್ತಾದಿಗಳು ತಮ್ಮ ತಮ್ಮ ಕ್ಯಾಮರಾಗಳಲ್ಲಿ ಮೊಬೈಲ್ ಕ್ಯಾಮರಾಗಳಲ್ಲಿ ತೆರೆಯಿಡ್ತಾ ಇರತಕ್ಕಂಥ ದೃಶ್ಯ ಬಹಳ ಸರ್ವೇ ಸಾಮಾನ್ಯವಾಗಿದೆ. ಇಲ್ಲಿ ಎಲ್ಲರ ಕೈಯಲ್ಲೂ ಮೊಬೈಲ್ ಬರ್ತಿರೋದ್ರಿಂದ ಎಲ್ಲರೂ ಕೂಡ ಈ ಒಂದು ಮಂಗಳ ದೃಶ್ಯವನ್ನು ತಮ್ಮ ಮೊಬೈಲಲ್ಲಿ ಕ್ಯಾಮರಾದಲ್ಲಿ ತೆರೆಯಿಡ್ತಾ ಇರತಕ್ಕಂಥ ದೃಶ್ಯ ಇದೆ. ಇಲ್ಲಿ ಎಲ್ಲ ರೀತಿಯ ಪತ್ರಿಕಾ ವರ್ಗದವರು, ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಇಲ್ಲಿ ಬಂದು ಈ ಒಂದು ದೃಶ್ಯವನ್ನು ಚಿತ್ರೀಕರಣ ಮಾಡ್ಕೋತಾರೆ. ಅವು ನೋಡ್ತಾ ಇದ್ದಾಗ ವಿಶೇಷವಾದಕ್ಕಂಥ ಮಂಗಳ ದ್ರವ್ಯಗಳಿಂದ ನಂದಿಕೇಶ್ವರ ಮಹಾಸ್ವಾಮಿಗೆ ಬೆಟ್ಟದ ನಂದಿಗೆ ಚಾಮುಂಡಿ ಬೆಟ್ಟದ 500ನೇ ಮೆಟೀರಿಯಲ್ ಇರತಕ್ಕಂಥ ಈ ಬೃಹತ್ ನಂದಿಗೆ ಅಭಿಷೇಕವನ್ನು ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮವನ್ನು ಮೈಸೂರಿನ ಬೆಟ್ಟದ ಬಳಗ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಡೀತಾ ಇದ್ದಾರೆ. ಹಲವಾರು ಜನ ದಾನಿಗಳ ಸಹಾಯದಿಂದ ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ತಂದು ಈಗ ಅಭಿಷೇಕವನ್ನು ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀರಾ. ಈ ಒಂದು ಅಭಿಷೇಕ ಕಂಟಿನ್ಯೂ ಕೊಳ್ತಾ ಇದ್ದೀರ ತಾವೆಲ್ಲರೂ ಕೂಡ. ಈ ಒಂದು ಅಭಿಷೇಕದಲ್ಲಿ ಹಾಲಿನ ಅಭಿಷೇಕ, ಆಮೇಲೆ ಕುಂಕುಮದ ಅಭಿಷೇಕ, ಅರಿಶಿನ ಅಭಿಷೇಕ, ಚೆನ್ನದ ಅಭಿಷೇಕ ಮಾಡಿದಾಗ ಆಯಾ ವತ್ತುಗಳ ಬಣ್ಣಗಳು ಈ ಒಂದು ನಂದಿಕೇಶ್ವರಿಗೆ ಬರುತ್ತೆ. ಅರಿಶಿನ ಅಭಿಷೇಕ ಮಾಡಿದಾಗ ಅರಿಶಿನ ಬಣ್ಣದಲ್ಲಿ ಕಂಗೊಡ್ತಾನೆ. ಇದು ಕರ್ಪ ಕುಂಕುಮದ ಅಭಿಷೇಕ ಮಾಡಿದಾಗ ಕುಂಕುಮದ ಬಣ್ಣ ಕೆಂಪು ಬಣ್ಣದಲ್ಲಿ ಈ ಒಂದು ನಂದಿಕೇಶ್ವರನ ಗೋಚರಿಸ್ತಾನೆ, ದರ್ಶನ ಕೊಡ್ತಾನೆ. ಕೆಂದರದಿಂದ ಅಭಿಷೇಕ ಮಾಡಿದಾಗ ಚಂದ್ರದ ಮೂರ್ತಿಯ ಒಂದು ಉಂಟಾಗುತ್ತೆ. ಈಗ ಕಂದಕಡಿ ಬೆಳಗ್ತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ. ಅದರ ಹೊಗೆಯನ್ನು ಸುತ್ತಮುತ್ತಲು ಪ್ರವೇಶಿರತಕ್ಕಂಥ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರ. ಈಗ ಈ ಅಭಿಷೇಕ ಕಾರ್ಯಕ್ರಮ ವಿಶೇಷವಾಗಿ ಸುರತಿ ಕೇಶಿಕೇಂದ್ರ ಮಹಾಸ್ವಾಮೀಜಿಗಳವರು, ಸೋಮನಾಥ ಸ್ವಾಮೀಜಿಗಳು ಮತ್ತು ಹೊಸಮಠದ ಸ್ವಾಮೀಜಿಗಳು ಇಲ್ಲಿ ಅಭಿಷೇಕ ಕಾರ್ಯವನ್ನು ಮಾಡ್ತಾಯಿದ್ರೆ ಈಗ ಹಾಲಿನ ಅಭಿಷೇಕ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ಈ ಹಾಲಿನ ಅಭಿಷೇಕವನ್ನು ಮಾಡ್ತಾರಬೇಕಾದ್ರೆ ಈ ಒಂದು ನಂದಿಕೇಶ್ವರನ್ನು ಶುಭ್ರವರ್ಣನಾಗಿ ಗೋಚರಿಸ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರ. ಈಗ ಎಲ್ಲರೂ ಕೂಡ ವಿಶೇಷವಾಗಿ ಕಾತರದಿಂದ ಕಾಯ್ತಾ ಇರತಕ್ಕಂಥ ದಿನ ಇವತ್ತು ಬಂದಿದೆ. ಹಾಲಿನ ಅಭಿಷೇಕ ಮಾಡ್ತಾ ಇರಬೇಕಾದ್ರೆ ಈ ನಂದಿಕೇಶ್ವರನ್ನು ಶುಭ್ರವರ್ಣದಲ್ಲಿ ನಮಗೆ ಗೋಚರಿಸ್ತಾರೆ, ದರ್ಶನವನ್ನು ಕೊಡ್ತಾನೆ. ಆದ್ದರಿಂದ ಈ ಒಂದು ವಿಶೇಷವಾದ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀವಿ. ಹಾಲಿನ ಅಭಿಷೇಕ ಮಾಡ್ತಾ ಇರತಕ್ಕಂಥದ್ದು, ಮಕ್ಕಿಟಗಟ್ಟಲೆ ಹಾಲಿನ ಅಭಿಷೇಕವನ್ನು ಮಾಡ್ತಾ ಇರತಕ್ಕಂಥದ್ದು, ನಂದಿಕೇಶ್ವರನ ತಲೆಯ ಮೇಲಿದ್ದ ದೇಹದ ಭಾಗಕ್ಕೆ ಎಲ್ಲ ಪೂರ್ತಿ
ಆರಿದ ಅಭಿಷೇಕ ಆಗ್ತಾ ಇರತಕ್ಕಂಥದ್ದು. ನಂದಿಕೇಶ್ವರದ್ದು ಶ್ವೇತ ವಾಣಿಯಾಗಿ ನಮಗೆ ಕುದುರ್ತಾ ಇರತಕ್ಕಂಥದ್ದನ್ನ ನಾವೀಗ ನೋಡ್ತಾ ಇದ್ರ. ಎಲ್ಲೆಲ್ಲಿ ಅಭಿಷೇಕ ತಲುಪಿಲ್ವ ಅಲ್ಲಿಗೆಲ್ಲಾನು ಕೆಳಗಡೆಯಿಂದಾನೆ ಮಕ್ಕಿಟಿನಿಂದ ಶೀರವನ್ನು ಹಾಲನ್ನು ಎರಚುವುದು ಮುಖಾಂತರ ಸಂಪೂರ್ಣವಾಗಿ ನಂದಿಕೇಶ್ವರನಿಗೆ ಆರಿದ ಅಭಿಷೇಕವನ್ನು ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀರ. ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ದೃಶ್ಯ. ಮೈಸೂರು ನಮ್ಮ ಹಾಸನದಲ್ಲಿ ಇರತಕ್ಕಂಥ ಶ್ರವಣಬೆಳಗೊಳದಲ್ಲಿ ಗೋಮಟೇಶ್ವರನಿಗೆ ಕೂಡ 12 ವರ್ಷಕ್ಕೊಂದರೆ ಮಹಾಮಸ್ತಕಾಭಿಷೇಕವನ್ನು ಮಾಡ್ತಾರೆ. ಆದರೆ ನಮ್ಮ ಮೈಸೂರಿನಲ್ಲಿರತಕ್ಕಂಥ ನಂದಿಕೇಶ್ವರನಿಗೆ ಪ್ರತಿ ವರ್ಷ ಸುಮಾರು 19 ವರ್ಷಗಳಿಂದ ಈ ಒಂದು ಅಭಿಷೇಕ ಕಾರ್ಯಗಳನ್ನು ಬೆಟ್ಟದ ಬೆಳಗಾವತಿಯಿಂದ ಏರ್ಪಾಡು ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷ 19ನೇ ವರ್ಷ. ಇದೇ ರೀತಿ ಹಾಸನದ ಶ್ರವಣ ಬೆಳಗೊಳದಲ್ಲಿ ಇರತಕ್ಕಂಥ ಬಾಹುಬಲಿ ಮೂರ್ತಿಗೆ ವೈರಾಗ್ಯ ಮೂರ್ತಿಗೆ 12 ವರ್ಷಕ್ಕೊಮ್ಮೆ ಒಂದು ಅಭಿಷೇಕ ಕಾರ್ಯವನ್ನು ಮಾಡಲಾಗುತ್ತೆ. ಈ ದೃಶ್ಯವನ್ನು ನೋಡಿದಾಗ ನಮಗೆ ಬಾಹುಬಲಿಯ ಮೂರ್ತಿಗೆ ಅಭಿಷೇಕ ಮಾಡತಕ್ಕಂಥ ದೃಶ್ಯವು ನಮಗೆ ಜ್ಞಾಪಕ ಬರುತ್ತೆ. ಆದ ಕಾರಣದಿಂದಾಗಿ ವಿಶೇಷ ಒಂದು ಮಧ್ಯಾಹ್ನವನ್ನು ಇಲ್ಲಿ ಪ್ರತಿ ವರ್ಷ ಕೂಡ ಮಾಡಲಾಗುತ್ತೆ. ಮತ್ತು ಶ್ರವಣಬೆಳಗೊಳದ ಮೂರ್ತಿಗೆ ವೈರಾಗ್ಯ ಮೂರ್ತಿಗೆ ಶ್ರವಣಬೆಳಗೊಳದ ವೈರಾಗ್ಯ ಮೂರ್ತಿಗೆ 12 ವರ್ಷಕ್ಕೊಮ್ಮೆ ಈ ಒಂದು ಅಭಿಷೇಕವನ್ನು ಮಾಡಲಾಗುತ್ತೆ. ಅದು ವಿಶೇಷವಾಗಿರ್ತಕ್ಕಂಥದ್ದು. ಅವರವರ ಪದ್ಧತಿ ಹೇಗಿದೆಯೋ ಹಾಗೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ 19 ವರ್ಷಗಳಿಂದ ಈ ಒಂದು ಪ್ರತಿ ವರ್ಷ ಶ್ರಾವಣ ಮಾಸದ 3ನೇ ಭಾನುವಾರ ಅಭಿಷೇಕ ಮಾಡಬೇಕು ಅಂತ ಅವರು ಸಂಕಲ್ಪ ಮಾಡ್ಕೊಂಡು ಬಂದಿರೋದ್ರಿಂದ ಇವತ್ತು 17ನೇ ತಾರೀಕು ನವೆಂಬರ್ 2024 3ನೇ ಭಾನುವಾರ. ಆದ್ದರಿಂದ ಇಲ್ಲಿ ಅಭಿಷೇಕ ಕಾರ್ಯವನ್ನು ಬೆಟ್ಟದ ಬಳಗ ವತಿಯಿಂದ ಇಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಇದರ ದಿವ್ಯ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರ್ತಕ್ಕಂಥವರು ನೋಡಿ ನಂದಿಕೇಶ್ವರನ್ನ ಯಾವ ರೀತಿ ಶ್ವೇತವರ್ಣನಾಗಿ ಗೊತ್ತಿರ್ತಕ್ಕಂಥದ್ದು. ಈಗ ಮೊಸರಿನ ಅಭಿಷೇಕವನ್ನು ಮಾಡೋದ್ರಿಂದ ಎಲ್ಲ ಮೊಸರಿನ ಆಕೃತಿಯಲ್ಲಿರ್ತಕ್ಕಂಥ ನಂದಿಕೇಶ್ವರನ ಮೂರ್ತಿಯನ್ನು ತಾವೀಗ ನೋಡ್ತಾ ಇದ್ದೀರ. ನಂದಿಕೇಶ್ವರನ ಮೂರ್ತಿಯ ಸ್ವಲ್ಪ ಜಾಗವನ್ನು ಬಿಡದೆ ಸಂಪೂರ್ಣವಾಗಿ ಎಲ್ಲ ಮೂರ್ತಿ ಎಲ್ಲ ಭಾಗಕ್ಕೂ ಕೂಡ ಮೊಸರಿನ ಅಭಿಷೇಕ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಿದ್ರೆ. ನೋಡಿ ಮೊಸರಿನ ಆಕೃತಿ ಬಿಡತಕ್ಕಂಥ ಈ ಒಂದು ನಂದಿಕೇಶ್ವರ ಮೂರ್ತಿಯನ್ನು ತಾವು ಕಣ್ತುಂಬಿಕೊಂಡಿದ್ದೀರ. ಈಗ ವಿಶೇಷವಾಗಿರ್ತಕ್ಕಂಥ ಈ ಒಂದು ಅಭಿಷೇಕ ಈಗ ಶುದ್ಧೋದಕವನ್ನು ಕೂಡ ಮೊಸರಿನ ಪಚ್ಚೆ ಅಭಿಷೇಕ ಆದ ತಕ್ಷಣ ಶುದ್ಧೋದಕವನ್ನು ಅಭಿಷೇಕ ಮಾಡ್ತಾರೆ. ಆಮೇಲೆ ನಂತರ ಮುಂದಿನ ಸುಗಂಧ ದ್ರವ್ಯದಿಂದ ಅಭಿಷೇಕವನ್ನು ಮಾಡ್ತಾರೆ. ಈ ಒಂದು ಕಾರ್ಯಕ್ರಮವನ್ನು ಶಿವರಾತ್ರಿ ಚಿಕ್ಕಿನ ಸ್ವಾಮೀಜಿಗಳು ಮತ್ತು ಹೊಸ ಮಠದ ಸ್ವಾಮೀಜಿಗಳು ಮತ್ತು ಸೋಮನಾಥನಂದ ಸ್ವಾಮೀಜಿಗಳು ನೆರವೇರ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರ. ಸುತ್ತಲೂ ಸುಂದರ ಹೂವಿನಿಂದ ಅಲಂಕಾರ ಮಾಡಿರ್ತಕ್ಕಂಥ ನಂದಿಕೇಶ್ವರನ ಈ ಒಂದು ಉತ್ಸವವನ್ನು ಸಹಸ್ರಾರು ಜನರಾಗಿ ಬಂದು
ಕುಂತಾಗಿ ನಿಂತುಕೊಂಡು ದರ್ಶನ ಪಡಿತಾ ಇರತಕ್ಕಂಥ ದೃಶ್ಯ ಕೂಡ ಇದೆ ಇಲ್ಲಿ. ಮತ್ತು ಅವರವರ ಕ್ಯಾಮ್ರಾಗಳಲ್ಲಿ ಮೊಬೈಲ್ಗಳಲ್ಲಿ ತೆರೆ ಇಡ್ತಾ ಇರತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದಾಗ ಎಷ್ಟು ಉದ್ಯೋಗ ಸ್ಥಾನವನ್ನು ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರ. ಹಾಲಿನ ಮತ್ತು ಮೊಸರಿನ ಅಭಿಷೇಕವಾದ ನಂತರ ಈಗ ಶುದ್ಧೋದಕದ ಒಂದು ಅಭಿಷೇಕವನ್ನು ಮಾಡ್ತಾರೆ. ಅದರಂತ ಮುಂದೆ ಅರಿಶಿನ, ಕುಂಕುಮ, ಚಂದನ ಇತ್ಯಾದಿ ಬೇರೆ ಬೇರೆ ಶುದ್ಧ ಸರ್ವಮಂಗಳ ಅಭಿಷೇಕವನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ನೋಡಿ ಈಗ ಅರಿಶಿನದ ಒಂದು ಅಭಿಷೇಕವನ್ನು ಆರಂಭ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಈಗ ಈಗ ಸೌತೆಕಾಯಿ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಸೌತೆಕಾಯಿ ಅಭಿಷೇಕವನ್ನ ಅದ್ಭುತವಾಗಿ ಮಾಡ್ತಾ ಇರ್ತಕ್ಕಂಥ ದಿವಸ ಅಂತ ನೋಡ್ತಾ ಇದ್ದಾರೆ. ಈಗ ಈ ಎಲ್ಲ ರೀತಿಯ ಹಣ್ಣು ಹಂಪಲುಗಳು ಸೌತೆಕಾಯಿ ಎಲ್ಲದ ಒಂದು ರಾಶಿ ರಾಶಿ ಇಲ್ಲಿ ಅಂದಕೇಶ್ವರ ಕೆಳಗಡೆ ಬಿದ್ದಿರತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಿ. ಈಗ ನೋಡಿ ಅಸಂಖ್ಯಾತವಾಗಿರ್ತಕ್ಕಂಥ ಹಾಲು, ಮೊಸರು, ತುಪ್ಪ, ಹಣ್ಣುಗಳು,
ಸೌತೆಕಾಯಿ ಎಲ್ಲವೂ ಕೂಡ ಇಲ್ಲಿ ಅಭಿಷೇಕ ಆದ ಮೇಲೆ ಕೆಳಗಡೆ ಬಿದ್ದಿರ್ತಕ್ಕಂಥ ತಾವೀಗ ನೋಡ್ತಾ ಇದ್ರೀಗ. ಎಲ್ಲ ರೀತಿಯ ಹಣ್ಣುಗಳು, ಸೌತೆಕಾಯಿ, ಎಲ್ಲ ರೀತಿಯ ವಿಶೇಷವಾಗಿರ್ತಕ್ಕಂಥ ಹಣ್ಣುಗಳಿಂದ ಅಭಿಷೇಕ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರೀಗ. ಈ ಒಂದು ಮೈಸೂರಿನ ನಂದಿಕೇಶ್ವರ ಚಾಮುಂಡಿ ಬೆಟ್ಟದ ಮೇಲೆ ಇರತಕ್ಕಂಥ 500 ಮೆಟ್ಟಲ ಬಳಿ ಇರತಕ್ಕಂಥ ನಂದಿಕೇಶ್ವರನಿಗೆ ವಿಶೇಷವಾಗಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ 3ನೇ ಭಾನುವಾರ ಅಭಿಷೇಕ ಕಾರ್ಯವನ್ನು ಬೆಟ್ಟದ ಬಳಗವಾದಿಯಿಂದ ಪೂರೈಸಲಾಗುತ್ತದೆ. ಅವರು ಇದನ್ನು ಎಲ್ಲರ ವೆಚ್ಚವನ್ನು ದೇಣಿಗೆ ತೆಗೆದುಕೊಂಡು ಒಂದು ಅಭಿಷೇಕ ಕಾರ್ಯಕ್ರಮವನ್ನು ಮಾಡ್ತಾರೆ. ಯಾರಿಗೆ ನಮ್ಮ ನಂದಿಕೇಶ್ವರನ ಬಗ್ಗೆ ಭಯಭಕ್ತಿ ಇದೆಯೋ ಅವರು ಉದಾರವಾಗಿ ಸಹಾಯವನ್ನು ಮಾಡಿ ಈ ಒಂದು ಅಭಿಷೇಕಕ್ಕೆ ನೆರವಾಗ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ನೋಡಿದ್ದೀರಾ. ಬಾಳೆದಾಯಿತು, ಸೌತೆಕಾಯಿತು, ಹಣ್ಣುಗಳಾಯಿತು, ಈಗ ದ್ರಾಕ್ಷಿ, ಗೋಡಂಬಿ ಎಲ್ಲವನ್ನು ಕೂಡ ಇಲ್ಲಿ ಅಭಿಷೇಕ ಮಾಡ್ತಾರೆ. ಮತ್ತು ಈಗ ಸುದೂರಿಕ ಸ್ಥಾನವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಹಣ್ಣು ಹಂಪಲಗಳಿಂದ ನಂದಿಕೇಶ್ವರ ಸ್ವಾಮಿಗೆ ಅಭಿಷೇಕ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಿ. ಎಲ್ಲ ರೀತಿಯ ಹಣ್ಣು ಹಂಪಲಗಳು ನಂದಿಕೇಶ್ವರನ ಕೆಳಗಡೆ ಬಿದ್ದಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಈ ಒಂದು ದೃಶ್ಯವನ್ನು ಮನೆಯಲ್ಲಿ ಕುಳಿತುಕೊಂಡು ಮೊಬೈಲ್ ಮುಖಾಂತರವಾಗಿ ಅಭಿಮಾನಿಗಳೆಲ್ಲರೂ ಕೂಡ ನೋಡ್ತಾ ಇರತಕ್ಕಂಥ ದೃಶ್ಯವನ್ನು ಬಹಳ ವಿಶೇಷವಾಗಿದೆ. ನಮಗೂ ಕೂಡ ಒಳ್ಳೊಳ್ಳೆ ವಿಡಿಯೋಗಳನ್ನು ತಮಗೆ ತಲುಪಿಸ್ಬೇಕು ಅನ್ನೋ ಕಾತರ ಇದು ಹೆಚ್ಚಾಗಿರ್ತದೆ. ಯಾಕಂದರೆ ನಮ್ಮ ಚಾನಲ್ನಲ್ಲಿ ಆದಿತ್ಯ ಸಂಸ್ಕೃತಿ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ನಲ್ಲಿ ಸುಮಾರು 1100 ವಿಡಿಯೋಗಳಿದೆ. ಎಲ್ಲ ವಿಡಿಯೋಗಳು ವೈವಿಧ್ಯಮಯವಾಗಿದೆ. ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ಸಾಂಸ್ಕೃತಿಕ ಎಲ್ಲವೂ ಕೂಡ ಇದೆ ಇಲ್ಲಿ. ಇದಕ್ಕೂ ಕೂಡ ಒಂದು ನಮ್ಮ ಅಭಿಷೇಕ ಮಾಡ್ತಾ ಇರ್ತಕ್ಕಂಥ ದೃಶ್ಯ ಚಾಮುಂಡಿ ಬೆಟ್ಟದ ಚಾಮುಂಡಿ ಬೆಟ್ಟದ 500 ಬೆಟ್ಟ ನೀರು ಇರತಕ್ಕಂಥ ನಂದಿಗೆ ಅಭಿಷೇಕ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಒಂದು ಸಾಂಸ್ಕೃತಿಕ ಉತ್ಸವವಾಗಿದೆ, ದೈವತ್ವದ ಉತ್ಸವವಾಗಿದೆ. ಇಂಥ ಉತ್ಸವಕ್ಕೆ ನಾವು ವೀಡಿಯೋ ಮಾಡಿ ನಮ್ಮ ಭಕ್ತಾದಿಗಳಿಗೆ ಪ್ರದರ್ಶನ ಮಾಡಬೇಕು, ತೋರಿಸ್ಬೇಕು ಅನ್ನೋ ಕೂಡ ಆಸಕ್ತಿ ತುಂಬ ಹೆಚ್ಚಾಗಿರ್ತದೆ. ಆದ್ದರಿಂದ ಚಾಮುಂಡಿ ಬೆಟ್ಟದ ಮೇಲೆ ಹೋಗಿ ನಾವು ಒಂದು ವಿಡಿಯೋ ಮಾಡಿ ತಮಗೆ ಪ್ರಸ್ತುತ ಪಡ್ತಾ ಇದ್ದೀನಿ. ಟೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾವು ಮಾಡತಕ್ಕಂಥ ವಿಶೇಷ ವಿಡಿಯೋಗಳು ತಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ. ಆಗ ತಾವು ಈ ಒಂದು ವಿಡಿಯೋವನ್ನು ನೋಡ್ಬೋದಾಗಿದೆ. ನೋಡೀಗ ಹಲವಾರು ಸುಗಂಧ ದ್ರವ್ಯಗಳಿಂದ ಮತ್ತು ಹಾಲಿನಿಂದ, ಮೊಸರಿನಿಂದ, ಪಾಯಸಗಳಿಂದ, ಪಾಯಸ ಅಂದರೆ ಇದು ನಮ್ಮ ಗೋಧಿ ಹಿಟ್ಟಿನ ಪಾಯಸದಿಂದ ಮಹಾಸ್ವಾಮಿಗೆ ಅಭಿಷೇಕ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರ. ಗೋಧಿ ಹಿಟ್ಟಿನ ಪಾಯಸ, ಗೋಧಿ ಹಿಟ್ಟಿಗೆ ಯಾವ ರೀತಿ ರವೆ ಪಾಯಸ ಮಾಡ್ತೀವೋ ಅದೇ ರೀತಿ ಗೋಧಿ ಹಿಟ್ಟಿನ ಪಾಯಸವನ್ನು ಮಾಡಿ ಮಹಾಸ್ವಾಮಿಗೆ ಅಭಿಷೇಕ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರ. ಅತ್ಯಂತ ಅದ್ಭುತವಾದಕ್ಕಂಥ ಕ್ಷಣ ಇದು. ಯಾರಿಗೆ ಈ ಚಂದ್ರಕೇಶ್ವರ ಮೇಲೆ ಭಕ್ತಿ ಇದೆಯೋ ಅವರು ಎಲ್ಲರೂ ಕೂಡ ಬಂದು ಈ ಒಂದು ಅಭಿಷೇಕ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ತಾರೆ ಮತ್ತು ತಮ್ಮ ಕ್ಯಾಮ್ರಾಗಳಲ್ಲಿ ಮೊಬೈಲ್ಗಳಲ್ಲಿ ತೆಗೆದುಕೊಂಡು ಮನೆಗೆ ಹೋಗಿ ಎಲ್ಲರಿಗೂ ಕೂಡ ತೋರಿಸ್ತಾರೆ. ಅವರವರ ಗ್ರೂಪ್ಗಳಿಗೆ ಹಾಕಿ ಈ ಒಂದು ವಿಶೇಷ ಅಭಿಷೇಕದ ಒಂದು ವಿಡಿಯೋವನ್ನು ಎಲ್ಲರೂ ಕೂಡ ತೋರ್ತಾರೆ. ನೋಡಿ, ಶಿವರಾತ್ರಿ ದೇಶಕ್ಕಿಂತ ಮಹಾಸ್ವಾಮಿಗಳು ಮತ್ತು ಬಸವಮಠದ ಸ್ವಾಮೀಜಿಗಳು ಮತ್ತು ಸೋಮನಾಥನ ಸ್ವಾಮೀಜಿಗಳು 3 ಜನ ಸೇರಿ ಈ ಒಂದು ಅಭಿಷೇಕ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಅರಿಶಿನದ ಅಭಿಷೇಕ. ವಿಶೇಷವಾಗಿ ಅರಿಶಿನ ಅಭಿಷೇಕ ಮಾಡಿದಾಗ ಈ ನಂದಿಕೇಶ್ವರ ಸ್ವಾಮಿಯ ಹಳದಿ ಬಣ್ಣದ ಒಂದು ಮೂರ್ತಿಯಾಗಿ ನಮಗೆ ಕಂಗೊಡ್ತಾ ಇರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೇವೆ. ನೋಡಿ, ಹಳದಿ ಬಣ್ಣದ ಮೂರ್ತಿ ಯಾವ ರೀತಿ ಕೊಳ್ತಿರ್ತಕ್ಕಂಥದ್ದು ತುಂಬ ಸಂತೋಷಗೊಂಡಿರತಕ್ಕಂಥ ಹಸುಮುಖ ಶೈಲಿಯಲ್ಲಿರತಕ್ಕಂಥ ನಂದಿಕೇಶ್ವರನ ಈ ಒಂದು ಹಳದಿ ಬಣ್ಣದ ಅರಿಶಿನದ ಅಭಿಷೇಕ ತುಂಬ ಸಂತುಷ್ಟನಾಗಿದ್ದೀವೇನೋ ಅನ್ನೋ ಹಾಗೆ ನಮಗೆ ಕಾಣ್ತಾ ಇರ್ತಕ್ಕಂಥದ್ದು ಬಹಳ ರಾಜಕಾಂಬೀರಿಗಿಂತ ಕುಳಿತುಕೊಂಡಿರತಕ್ಕಂಥ ದೃಶ್ಯ ನಮಗೆ ಕಣ್ಣಿಗೆ ಗೋಚರವಾಗುತ್ತೆ. ಅದು ದೇವರ ಯಾವ್ಯಾವ ರೂಪ ಯಾವ್ಯಾವ ಇರುತ್ತೆ ಗೊತ್ತಿಲ್ಲ ನಮಗೆ. ಇದೇ ರೀತಿ ನಮ್ಮ ಅಯೋಧ್ಯೆಯಲ್ಲಿರತಕ್ಕಂಥ ಶ್ರೀಕೃಷ್ಣನ ವಿಗ್ರಹವನ್ನು ಪ್ರತಿಷ್ಠಾಪನೆ
ಮಾಡೋಕ್ಕಿಂತ ಮುಂಚೆ ಒಂಥರ ಇತ್ತು, ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅದು ಹೊಸಮುಖದಿಂದ ಶಾಂತಮುಖವಾದ ಮುಖಭಾವನ ಹೊಂದಿತು. ಅದು ಆ ದೈವತೆಯ ಕಲೆ ಅದು ವಿಗ್ರಹಕ್ಕೆ ಬರ್ತದೆ. ಅದೇ ರೀತಿ ಒಂದು ಅರಿಶಿನದ ಅಭಿಷೇಕ ಮಾಡಿದ್ರಿಂದ ತುಂಬ ಸಂತೋಷನಾಗಿರುವಂತೆ ಅಂಧಕೇಶ್ವರ ನಮಗೆ ಗೋಚರವಾಯಿತು. ನೋಡಿ, ಅರಿಶಿನದ ಒಂದು ಹೊಳೆಯ ಇಲ್ಲಿ ಕೆಳಗಡೆ ಇದಿರ್ತಕ್ಕಂಥದ್ದರನ್ನ ಎಲ್ಲರೂ ಕೂಡ ತೆಗೆದು ಕೆಳಗಡೆ ತರ್ತಾ ಇರತಕ್ಕಂಥದ್ದು. ಸ್ವಾಮಿಯ ಮೇಲೆ ಇದ್ದಿರ್ತಕ್ಕಂಥ ಅರಿಶಿನದ ನೀರು ತುಂಬ ಪವಿತ್ರವಾಗಿರ್ತಕ್ಕಂಥದ್ದು. ಅದನ್ನು ಕೈಯಿಂದ ಅದನ್ನ ಸ್ವಚ್ಛಗೊಳ್ತಾ ಇರ್ತಕ್ಕಂಥ ಉತ್ಸವನೇಗ ತಾವು ನೋಡ್ತಾ ಇದ್ದಾರೆ. ಈಗ ಕುಂಕುಮದ ಅಭಿಷೇಕವನ್ನು ಮಾಡ್ತಾ ಇರ್ತಕ್ಕಂಥ ಉತ್ಸವ ನೋಡ್ತಾ ಇದ್ರೆ, ಸ್ವಾಮಿಯ ತಲೆಭಾಗ ಕೆಂಪನೇ ಬಣ್ಣದಿಂದ ಕಂಗೊಳ್ತಾ ಇರತಕ್ಕಂಥ ದೃಶ್ಯವನ್ನ ತಾವು ನೋಡ್ತಾ ಇದ್ರೆ. ಮತ್ತೆ ಕೆಳಗಡೆ ಇರತಕ್ಕಂಥ ಒಬ್ರು ಅವರು ಕೂಡ ಕುಂಕುಮದ ಒಂದು ನೀರನ್ನ ಕೆಳಗಡೆ ಇರ್ತಕ್ಕಂಥ ಲಿಂಗಕ್ಕೆ ಮತ್ತು ಕಾಲುಗಳಿಗೆ ಅಭಿಷೇಕ ಮಾಡ್ತಾ ಇರತಕ್ಕಂಥ ದೃಶ್ಯ ಅಂತಾನು ನೋಡ್ತಾ ಇದ್ದಾರೆ. ಈಗ ನೋಡಿ, ಆ ನಂದಿಕೇಶರನ್ನು ಕೆಂಪು ಬಣ್ಣದಲ್ಲಿ ನಮಗೆ ಕಂಗೊಡ್ತಾ ಇರ್ತಕ್ಕಂಥದ್ದು ತುಂಬ ಅಸನ್ಮುಖತೆಯಿಂದ ಈ ಒಂದು ಕೆಂಪು ಬಣ್ಣದ ಕುಂಕುಮದ ಅಭಿಷೇಕವನ್ನು ಸ್ವೀಕರಿಸಿ ಸಂತುಷ್ಟನಾಗಿರುವಂತೆ ನಮಗೆ ಗೋಚರವಾಗುತ್ತೆ. ಧ್ಯಾನ ಮಾಡ್ತಾ ಇರ್ತಿರ್ತಕ್ಕಂಥ ಈ ಒಂದು ನಂದಿಕೇಶ್ವರ ಮೂರ್ತಿಯನ್ನು ನೋಡಿದ ಸೌಭಾಗ್ಯ. ಒಂದೊಂದು ಅಭಿಷೇಕಕ್ಕೂ ಒಂದೊಂದು ರೂಪ ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ನೋಡಿ, ಎಷ್ಟು ಸೌಮ್ಯವಾಗಿ ಅಭಿಷೇಕವನ್ನು ಸ್ವೀಕರಿಸ್ತಾ ಇರತಕ್ಕಂಥ ಒಂದು ಭಂಗಿಯಲ್ಲಿ ಕುಳಿತಿರ್ತಕ್ಕಂಥ ನಂದಿಕೇಶ್ವರನ್ನ ನೋಡುವುದೇ ಒಂದು ಸೌಭಾಗ್ಯ. ಯಾವ ರೀತಿ ಆಸನದಲ್ಲಿರ್ತಕ್ಕಂಥ ಶ್ರವಣ ಬೆಳಗೊಳದಲ್ಲಿರ್ತಕ್ಕಂಥ ಕೊಮ್ಮಟೇಶ್ವರ ಮೂರ್ತಿಗೆ ಅಭಿಷೇಕ ಮಾಡಿದ್ರೆ ಕೊಮ್ಮಟೇಶ್ವರ ಮೂರ್ತಿಯು ಒಂದೊಂದು ಅಭಿಷೇಕಕ್ಕೆ ಒಂದೊಂದು ರೂಪ ತಾಳುತ್ತಾನೋ, ಅದೇ ರೀತಿಯಲ್ಲಿ ಈ ನಂದಿಕೇಶ್ವರನ ಅರ್ಶನದಲ್ಲಿ ಹಳದಿ ಬಣ್ಣಕ್ಕೆ, ಕುಂಕುಮದಲ್ಲಿ ಕೆಂಪು ಬಣ್ಣಕ್ಕೆ, ಹಾಡಿನಲ್ಲಿ ಶ್ವೇತ ವರ್ಣಕ್ಕೆ, ಮತ್ತು ಚಂದನದಲ್ಲಿ ಚಂದನ ವರ್ಣಕ್ಕೆ ನಮಗೆ ಕಂಗೊಳ್ತಾ ಇರತಕ್ಕಂಥ ಕೃಷ್ಣನ ಕಣ್ಣಿಗೆ ಹಬ್ಬವಾಗಿ ಗೋಚರಿಸ್ತಾ ಇದೆ. ಇಂಥ ಒಂದು ಸುಂದರ ದೃಶ್ಯವನ್ನು ನೋಡ್ತಕ್ಕಂಥ ನಾವೇ ಕೂಡ ತುಂಬ ಅದೃಷ್ಟವಂತರು. ಹಿಂದೆ ಮಹಾರಾಜರು ಈ ಒಂದು ನಂದಿಕೇಶ್ವರನ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದರೆ, ಈ ನಂದಿಕೇಶ್ವರ ವಿಗ್ರಹದ ಅಭಿಷೇಕ ನೋಡೋದು ಅಸಂಖ್ಯಾತ ಜನರಲ್ಲಿ ನೆರೆದಿರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ. ಎಲ್ಲರೂ ಮೊಬೈಲ್ಗಳ ಮೂಲಕವಾಗಿ, ಕ್ಯಾಮ್ರಾಗಳ ಮೂಲಕವಾಗಿ ಇಂದು ವಿಡಿಯೋವನ್ನು ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ. ತುಂಬ ಸಂತೋಷದಿಂದ ಈ ಒಂದು ಅಭಿಷೇಕ ಕಾರ್ಯವನ್ನು ನೋಡ್ತಾ ಇರತಕ್ಕಂಥ ಭಕ್ತಾದಿಗಳನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ನೋಡಿ, ಈಗ ಕುಂಕುಮದ ಅಭಿಷೇಕ ಮುಗಿತು, ಮತ್ತು ಈಗ ಚಂದನದ ಅಭಿಷೇಕವನ್ನು ಕೂಡ ಮಾಡ್ತಾರೆ. ತಾವು ನೋಡ್ತಾ ಇದ್ದಾರೆ ಚಂದನ ಅಭಿಷೇಕಕ್ಕೆ ಸಿದ್ಧವಾಗಿರ್ತಕ್ಕಂಥ ಆ ಸ್ವಾಮೀಜಿಗಳು ನೋಡ್ತಾ ಇದ್ದಾರೆ. ಈಗ ನೋಡಿ, ಚಂದನದ ಅಭಿಷೇಕವನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಈಗ ತಾವು ನೋಡ್ತಾ ಇದ್ದಾರೆ. ಈಗ ಈ ಒಂದು ಚಂದನದ ಅಭಿಷೇಕಕ್ಕೆ ಚಂದನದ ಬಣ್ಣಕ್ಕೆ ಇರತಕ್ಕಂಥ ಮೂರ್ತಿಯನ್ನು ತಾವು ನೋಡ್ತಾ ಇದ್ದಾರೆ. ಈಗ ತುಂಬ ಅಸಂಭುಖತೆಯಿಂದ ಈ ಒಂದು ಚಂದನದ ಅಭಿಷೇಕವನ್ನು ಮಾಡಿಸ್ಕೊಳ್ತಾ ಇರತಕ್ಕಂಥ ಸಂತುಷ್ಟನಾಗಿರ್ತಕ್ಕಂಥ ನಂದಿಕೇಶ್ವರದ ಮೂರ್ತಿಯನ್ನು ತಾವೀಗ ನೋಡ್ತಾ ಇದ್ದಾರೆ. ಕೆಳಗಡೆ ಅರ್ಶನ, ಕುಂಕುಮ, ಚಂದನ ಎಲ್ಲವೂ ಕೂಡ ನೀರಾಗಿ ಎರಡು ನಿಂತಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ನೋಡಿ, ಎರಡು ಕಣ್ಣುಗಳು ಸಾರದ್ದು ಈ ಒಂದು ಮೂರ್ತಿ ನೋಡೋದಕ್ಕೋಸ್ಕರವಾಗಿ ಚಂದನದ ಬಣ್ಣದಲ್ಲಿ ಕಂಗೊಡ್ತಾ ಇರತಕ್ಕಂಥ ಮೂರ್ತಿ ಅಂತ ಈಗ ನೋಡ್ತಾ ಇದ್ದಾರೆ. ಈಗ ಇದಾದ್ಮೇಲೆ ನಂತರ ಶುದ್ಧೋದಕ ಸ್ನಾನವನ್ನು ಕೂಡ ಮಾಡಲಾಗುತ್ತೆ. ಪ್ರತಿಯೊಂದು ಅಭಿಷೇಕ ಮಾಡಿದ ತಕ್ಷಣ ಕೂಡ ಶುದ್ಧೋದಕದಿಂದ ಸ್ನಾನವನ್ನು ಮಾಡಿಸಲು ಅಭಿಷೇಕವನ್ನು ಮಾಡಲಾಗುತ್ತೆ. ಬಡೀಗ ಬಿಲ್ಪತ್ರೆಯ ಒಂದು ಅಭಿಷೇಕವನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ. ಈಗ ಬಿಲ್ಪತ್ರೆ ಅಭಿಷೇಕ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಬಕೆಟ್ಗೆ ನೀರು ಜೊತೆಗೆ ಬಿಲ್ಪತ್ರೆಯನ್ನು ಹಾಕಿ ಬಿಲ್ಪತ್ರೆಯ ನೀರನ್ನು ಸ್ವಾಮಿಗೆ ಅಭಿಷೇಕ ಮಾಡ್ತಾ ಇರತಕ್ಕಂಥ ದೃಶ್ಯ ತುಂಬ ಅದ್ಭುತವಾಗಿ ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ನೋಡಿ, ಯಾವ ರೀತಿ ಅಸನ್ಮುಖತೆಯಿಂದ ಕುಳಿತಿರ್ತಕ್ಕಂಥ ಮುಖಭಾವದಿಂದ ಕುಳಿತಿರ್ತಕ್ಕಂಥ ಅಂಧಕೇಶ್ವರನ್ನ ನೋಡುವುದನ್ನು ಸೌಭಾಗ್ಯವಾಗಿದೆ. ಬಹಳ ಸಂತೋಷವಾಗುತ್ತೆ ಕೂಡ ನಮಗೂ ಕೂಡ ಈ ಒಂದು ಬೃಹತ್ ಕಾರ್ಯವನ್ನು ಕೈಗೊಂಡಿರತಕ್ಕಂಥ ನಮ್ಮ ಬೆಟ್ಟದ ಬಳಗದ ತಂಡ ಅಂತಕ್ಕೆ ನಮ್ಮ ಆದಿತ್ಯ ಸಂಸ್ಕೃತಿ ಆದಿತ್ಯ ಲೋಕಿ ಯೂಟ್ಯೂಬ್ ಚಾನಲ್ ಪರವಾಗಿ ಅಂತ ಧನ್ಯವಾದಗಳು. ಇಂತಹ ಒಂದು ಅಭಿಷೇಕ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥದ್ದು ಅವರಿಗೆ ತುಂಬ ಸ್ವಸ್ಥವಾಗಿರತಕ್ಕ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಸರ್ಕಾರವಾಗಲಿ ಸಂಘ ಸಂಸ್ಥೆ ಆಗಲಿ ಮಾಡ್ತಾ ಇರತಕ್ಕಂಥ ಕಾರ್ಯವನ್ನು ಈ ಬೆಟ್ಟದ ಬಳಗ ಒಂದು ತಂಡದಿಂದ ಈ ಒಂದು ಅಭಿಷೇಕ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರ. ನೋಡಿ, ಚಂದನ
ಅದರಲ್ಲಿ ಬಣ್ಣದಲ್ಲಿರ್ತಕ್ಕಂತ ನಂದಿಕೇಶ್ವರನ ಮೂರ್ತಿಯನ್ನ ತಾವು ನೋಡ್ತಾ ಇದ್ದೀರಿ. ಈಗ ನೋಡೋದು ತುಂಬಾ ಸುಂದರವಾಗಿ ಕಾಣ್ತಾ ಇರತಕ್ಕಂಥದ್ದು. ಇದರ ಸೊಪ್ಪುಗಳ ಮತ್ತು ಬಿಲ್ಪತ್ರೆಯ ಒಂದು ಅಭಿಷೇಕವನ್ನು ಕೂಡ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಾ. ಅತ್ಯಂತ ಅದ್ಭುತವಾಗಿರತಕ್ಕಂಥ ಈ ದೃಶ್ಯವನ್ನು ಅಸಂಖ್ಯ ಜನರು ಕಣ್ತುಂಬಿಕೊಳ್ಳುತ್ತಿದ್ದಾರೆ ಮತ್ತು ಅವರ ಮೊಬೈಲ್ಗಳಲ್ಲಿ ಆ ದೃಶ್ಯವನ್ನು ಚೆರ ಹಿಡ್ಕೊಳ್ತಾ ಇದ್ದಾರೆ. ಕೆಲವರು ಫೋಟೋ ತೆಗಿತಾ ಇದ್ದಾರೆ, ಕೆಲವರು ವಿಡಿಯೋ ತೆಗಿತಾ ಇದ್ದಾರೆ. ಎಲ್ಲರೂ ಮಾಡಿ ತಮ್ಮ ಭಕ್ತಿ ಭಾವವನ್ನು ಪ್ರದರ್ಶನ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ಇಲ್ಲಿ ನೋಡ್ತಾ ಇದ್ದಾರೆ. ನೋಡಿ, ಬಿಲ್ಪತ್ರೆಯ ಒಂದು ಅಭಿಷೇಕವನ್ನು ಮಾಡಿರ್ತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ. ರಾಜ ಒಡೆಯರ ಕಾಲದಲ್ಲಿ ಈ ಒಂದು ನಂದಿಕೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಯಿತು. ಇದು ಇದನ್ನ ಏನಕ್ಕಪ್ಪ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಾರೆ ಅಂದ್ರೆ, ಚಾಮುಂಡಿ ಬೆಟ್ಟದ ಮೇಲೆ ಒಂದು ನೋಡಿ ಸ್ವಾಮೀಜಿಗಳು ಎಲ್ಲರೂ ಸಿದ್ಧರಾಗಿದ್ದಾರೆ. ಮಹಾಬಲೇಶ್ವರ ಸ್ವಾಮಿಯ ದೇವಸ್ಥಾನ ಚಾಮುಂಡಿ ಬೆಟ್ಟದ ಮೇಲಿದೆ. ಅದರಿಂದ ಮೆಟ್ಟಿಲುಗಳು ಮೇಲಕ್ಕೆ ಚಾಮುಂಡಿ ಬೆಟ್ಟದ ಮೇಲಕ್ಕೆ ಅಂದರೆ ಮಹಾಬಲೇಶ್ವರ ದೇವಸ್ಥಾನ ಬೆಟ್ಟದ ಕಡೆಗೆ ಹೋಗುತ್ತೆ. ಆದ ಕಾರಣದಿಂದ ಆ ನೆಟ್ಟಿನ ಮೇಲ್ಭಾಗದಲ್ಲಿ 500 ಮೀಟರ್ ಬಳಿ ಈ ಒಂದು ನಂದಿಕೇಶ್ವರ ಮೂರ್ತಿಯನ್ನ ಮಹಾಬಲೇಶ್ವರನ ದೇವಸ್ಥಾನದ ಕಡೆಗೆ ತಿರುಗುವಂತೆ ನೋಡ್ತಾ ಇರತಕ್ಕಂತ ಈ ಒಂದು ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡ್ತಾ ಇರತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ದೀರಾ. ನೋಡಿ, ಅರ್ಚಿನ, ಕುಂಕುಮ, ಚಂದನ, ಎಲ್ಲ ರೀತಿಯ ಒಂದು ಸುಗಂಧ ದ್ರವ್ಯಗಳಿಂದ ಅಭಿಷೇಕ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಅಭಿಷೇಕ ಕಾರ್ಯ ಸಂಪನ್ನವಾಗುತ್ತೆ. ಈಗ ಕನಕಾಭಿಷೇಕವನ್ನು ಮಾಡಿದರೆ, ಕನಕಾಭಿಷೇಕ ಅಂದರೆ ನಾಣ್ಯಗಳ ಅಭಿಷೇಕ ಮಾಡಿರ್ತಾರೆ. ಈ ನಾಣ್ಯಗಳು ಒಂದು ಬಕೆಟ್ ತುಂಬ ಭಕ್ತಾದಿಗಳಿಂದ ನಾಣ್ಯಗಳನ್ನು ಸಂಗ್ರಹಿಸಿ ಆ ನಾಣ್ಯದ ಅಭಿಷೇಕವನ್ನು ಕೂಡ ಮಾಡಲಾಗುತ್ತೆ. ಎಲ್ಲರೂ ಕೂಡ ಸ್ವಾಮಿಯ ಮೇಲ್ಭಾಗದಿಂದ ಬಂದಿರತಕ್ಕಂಥ ನಾಣ್ಯಗಳ ಅನನ್ಯಗಳನ್ನು ಪಡೆದು ಕಾತರಾಗಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕೈಯಲ್ಲಿ ನಾಣ್ಯಗಳನ್ನು ಹಿಡ್ಕೊಂಡಿರ್ತಕ್ಕಂಥದ್ದು ಅಭಿಷೇಕ ಆದಮೇಲೆ ಕೆಳಗೆ ಬಿದ್ದಿರ್ತಕ್ಕಂಥ ತುಂಬ ನಾಣ್ಯಗಳು ತುಂಬ ಪವಿತ್ರ ಅಂತ ಹೇಳಿ ಅಭಿಷೇಕದ ನಾಣ್ಯಗಳನ್ನು ಸಂಗ್ರಹಿಸಿ ಎಲ್ಲರೂ ಕೊಡ್ತಾ ಇದ್ದಾರೆ. ಒಂದು ತುಂಬ ವಿಷಾದವಾಗಿರ್ತಕ್ಕಂಥ ಸಂಕಷ್ಟ ಏನಪ್ಪ ಅಂತಂದರೆ, ಅಭಿಷೇಕಕ್ಕೆ ಎಲ್ಲರೂ ಕೂಡ 50 ಪೈಸಾ 25 ಪೈಸಾ ಚಲಾವಣೆ ನೀಡದೇ ಇರತಕ್ಕಂಥ ನಾಣ್ಯಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಜನತೆಗೆ ಯಾವ ರೀತಿ ನಮಗೆ ತಿಳುವಳಿ ಕೇಳಬೇಕು ಗೊತ್ತಾಗೋದಿಲ್ಲ. ತೆಲವಣೆ ಇಲ್ಲದೆ ಇರತಕ್ಕಂಥ 50 ಪೈಸೆ ಮತ್ತು 25 ಪೈಸೆ ನಾಣ್ಯಗಳನ್ನು ಕೊಟ್ಟಿದ್ರೆ ಏನು ಪ್ರಯೋಜನ? ಅದು 1 ರೂಪಾಯಿ ಕಾಯಿನ ಕೊಟ್ಟಿದ್ರೆ ಅದು ತುಂಬ ದೇವರಿಗೆ ಸಂತೃಪ್ತಿ ಆಗ್ತಾ ಇತ್ತು. ಆದರೆ ಕುಯ್ಸ್ಕೊಂಡಿರ್ತಕ್ಕಂಥ ಭಕ್ತಾದಿಗಳಿಗೆ ತುಂಬ ಸಂತೃಪ್ತಿ ಆಗ್ತಾ ಇತ್ತು. ಆದರೆ ಕೇವಲ 50 ಪೈಸೆ 25 ಪೈಸೆ ನಾಣ್ಯಗಳನ್ನು ತೆಲವಣೆ ನೀಡ್ತಿರ್ತಕ್ಕಂಥ ನಾಣ್ಯದ ಒಂದು ಅಭಿಷೇಕ ಮಾಡತಕ್ಕಂಥ ತುಂಬ ಬೇಸರದ ಸಂಗತಿ ಆಗಿದೆ. ಅದು ಜನರ ಒಂದು ಮನಸ್ಥಿತಿಯನ್ನು ತಲುಪುತ್ತೆ. ಈಗ ಮಹಾಸ್ವಾಮಿಯವರು ಅಭಿಷೇಕ ಕಾರ್ಯ ಎಲ್ಲ ಮುಗಿತು. ಈಗ ಮಹಾಮಂಗಳಾರತಿಯನ್ನ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ಈಗ ನೋಡ್ತಾ ಇದ್ದಾರೆ. ಈಗ ಇಂದಿಗೆ ದಿನಾಂಕ 17/11/2024 ಮೂರನೇ ಭಾನುವಾರ ಒಂದು ಬೆಟ್ಟದ ಮುರುಗ ವತಿಯಿಂದ ಈ ಮಹಾಮಂಡೇಶ್ವರಿ ಮಹಾನಂದಿಗೆ ಅಭಿಷೇಕ ಕಾರ್ಯವನ್ನು ಮುಗಿಸಿ ಈಗ ಮಹಾಮಂಗಳಾರತಿಯನ್ನು ಮಾಡ್ತಿ ಪುಷ್ಪಾರ್ಚನೆ ಮಾಡಿ ಮಹಾಸ್ವಾಮಿಗಳ ಶಿವಾತಿ ಜಯಶಂಕರ ಮಹಾಸ್ವಾಮಿಗಳು ಮತ್ತು ಹೊಸಮಠ ಸ್ವಾಮಿಗಳು ಮತ್ತು ಸೋಮಶೇಖರನ ಸ್ವಾಮಿಗಳು ತಮ್ಮ ಕಾರ್ಯವನ್ನು ಸಂಪೂರ್ಣವಾಗಿ ಮುಗಿಸಿದ್ದಾರೆ. ಅವರು ಅವರ ಹಸ್ತದಿಂದ, ಅಮೃತ ಹಸ್ತದಿಂದ, ದಿವ್ಯ ಹಸ್ತದಿಂದ ಈ ಒಂದು ನಂದಿಗೆ ಮಸ್ತಕಾಭಿಷೇಕವನ್ನು ಮಾಡಿರತಕ್ಕಂಥ ದಿವಸವನ್ನೀಗ ತಾನು ನೋಡ್ತಿದ್ದೀರ. ಈ ಒಂದು ವಿಡಿಯೋವನ್ನು ಸಂಸ್ಕೃತಿ ಆದಿತ್ಯ ಲೋಕಿ ಯೂಟ್ಯೂಬ್ ತಾನು ಮುಖಾಂತರವಾಗಿ ತಮಗೆ ತಲುಪಿಸಿದ್ದೀವಿ. ಈ ಒಂದು ವಿಡಿಯೋವನ್ನು ಮನೆಯಲ್ಲಿ ಕುಳಿತುಕೊಂಡು ನೋಡ್ತಾ ಇರ್ತಿದ್ದೀರ. ಯಾರು ಈ ವಿಡಿಯೋ ನೋಡಿದರೆ ಎಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಪ್ರೆಸ್ ಮಾಡಬೇಡಿ. ನಮಸ್ಕಾರ.